ಎಲ್ಲರೂ ಸತ್ಯವನ್ನೇ ನುಡಿಯಬೇಕು, ಸತ್ಯವೇ ಪರಮಧರ್ಮ ಎಂದರು ಮಹಾತ್ಮ ಗಾಂಧೀಜಿ. 2020 ವೇಳೆಗೆ ಭಾರತ ಸೂಪರ್ ಪವರ್ ಆಗುತ್ತದೆ. ಕನಸಿನ ಭಾರತ ನಿರ್ಮಾಣ ಮಾಡುವುದಕ್ಕೆ ಶಕ್ತಿಶಾಲಿ ಸತ್ವಶಾಲಿ ಮಕ್ಕಳು ಸೈನ್ಯದಂತೆ ಚಿಮ್ಮುತ್ತಿದ್ದಾರೆ ಎಂದರು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ. ಇಡೀ ವಿಶ್ವವೇ ಕುಟುಂಬ, ಒಬ್ಬ ಮತ್ತೊಬ್ಬನ ಕಣ್ಣೀರನ್ನು ಒರೆಸಬೇಕು ಎಂದರು ಮದರ್ ತೆರೇಸಾ. ಶಿಸ್ತು, ಕ್ರಮಬದ್ಧ ಜೀವನ, ಮಮತೆ, ಪ್ರೀತಿ, ಸಹಜೀವಿಗೆ ಸ್ಪಂದನ, ಗುರಿಯೆಡೆಗೆ ಬದುಕು, ಇದನ್ನು ಹೇಳಿದವರು ಸ್ವಾಮಿ ವಿವೇಕಾನಂದ. ಸಂಸ್ಕೃತಿ, ಸಬಲತೆ, ವಿಶ್ವ ಕುಟುಂಬ, ಸಾಮರಸ್ಯ, ತ್ಯಾಗ, ಇವೆಲ್ಲ ಮೂರ್ತಿವೆತ್ತ ಸ್ಥಳ ಘೋಷಣೆಗಳಾಗಿ ಉಳಿಯದೆ ಪ್ರತಿ ಪದವೂ ಅರ್ಥಪೂರ್ಣ ಎನಿಸುವ ಹಾಗೆ ಬದುಕುತ್ತಿರುವ ಪ್ರಚಾರ ಬಯಸದ ತ್ಯಾಗ ಜೀವಿಗಳು ನಮ್ಮ ಜೊತೆಯಲ್ಲೇ ಇದ್ದಾರೆ. ಮಕ್ಕಳಿಗೆ ವಿದ್ಯಾಭ್ಯಾಸ ಇರಬಹುದು, ದೀನರಿಗೆ ಸಹಾಯ ಹಸ್ತ ಚಾಚುವುದಿರಬಹುದು, ನೊಂದವರಿಗೆ ಸಾಂತ್ವನ ನೀಡುವುದೇ ಆಗಿರಬಹುದು, ಕಾಯಿಲೆ ಬಂದವರಿಗೆ ಚಿಕಿತ್ಸೆ ನೀಡುವುದೇ ಇರಬಹುದು. ಪ್ರತಿಯೊಬ್ಬರೂ ಇಲ್ಲಿ ಆರ್ದ್ರ ಹೃದಯದಿಂದ ಕೆಲಸ ಮಾಡುತ್ತಾರೆ. ಈ ಸ್ವಾರ್ಥ ತುಂಬಿದ ಜಗತ್ತಿನಲ್ಲಿ ಇದು ಕಲ್ಪನೆ ಮಾತ್ರ ಎನಿಸದೆ ಸತ್ಯ ಎಂದು ನಂಬಿಸುವ, ನಂಬಿದ್ದನ್ನು ಪಾಲಿಸುವಂತೆ ಮಾಡುವ ಸ್ಥಳ ಇದು ಅಡಿಕೆ. ಕನ್ನಡ ನಾಡಿನ ಪಡುವಣ ಕಡಲ ತೀರ, ದಕ್ಷಿಣ ಕನ್ನಡ ಜಿಲ್ಲೆ ನೇತ್ರಾವತಿ ನದಿಯ ದಡದಲ್ಲಿ ಹರಡಿರುವ ತಾಲ್ಲೂಕು ಬಂಟ್ವಾಳ. ಬಂಟ್ವಾಳಕ್ಕೆ ಸಮೀಪವೇ ಅಳು ನೀಗಿ ನಗು ತರಿಸುವ, ಅರಿವು ಹರಡುತ್ತಿರುವ ಅಳಿಕೆ ಗ್ರಾಮ ಇದೆ. ಅಳಿಕೆ ಪುಟ್ಟ ಗ್ರಾಮ, ಆದರೆ ಅದು ನೀಡುತ್ತಿರುವ ಸಂದೇಶ ದೊಡ್ಡದು. ಅಳಿಕೆಯ ಮಹಾದ್ವಾರದಲ್ಲಿ ನಿಂತಾಗಲೇ ಜಗತ್ತಿನ ಪುಟ್ಟ ಸ್ವರ್ಗಕ್ಕೆ ತೆರೆದುಕೊಳ್ಳುತ್ತಿರುವ ಆಹ್ಲಾದ ಅನುಭವ. ಇದನ್ನು ಹಿಂದೆ ಪಡಿಬಾಗಿಲು ಎಂದು ಕರೆಯುತ್ತಿದ್ದರಂತೆ. ನಾನೇರು ಎತ್ತರಕ್ಕೆ ನೀನು ಬಾ ಎಂದು ಹೇಳುತ್ತಿವೆಯ ಈ ತೆಂಗಿನ ಮರಗಳು ಎಂಬಂತೆ ಕಾಣುವ ತೆಂಗಿನ ಮರಗಳ ಸಾಲು. ಹಸಿರು ಏಕೆ ಉಸಿರು? ಸೃಷ್ಟಿ ರಹಸ್ಯವೇ ಹಸಿರು ಎಂದು ಕಿವಿಯಲ್ಲಿ ಮೆಲ್ಲನೆ ಕೇಳಿಸುವ ತಂಗಾಳಿಯ ಮಂತ್ರ. ಪೂರ್ವದಿಂದ ಪಶ್ಚಿಮಕ್ಕೆ ಇಳಿಜಾರಾಗಿ ಕಾಣುವ ಕಣಿವೆಯಾಕಾರದ ಸುಂದರ ಪ್ರದೇಶ ಇದು. ಪರಿಸರ ಪ್ರೇಮಿಗೆ ಹಬ್ಬ, ಆಧ್ಯಾತ್ಮಿಕ ಆಸ್ವಾದನೆಯ ತಪೋಭೂಮಿ, ಕಲಾವಿದರಿಗೆ ಸ್ಫೂರ್ತಿ, ಮಕ್ಕಳಿಗೆ ಪ್ರೇರಣೆ, ಇದು ಮನಸ್ಸಿನ ಬದುಕು. ಇಡೀ ಜಗತ್ತಿಗೆ ಅಳಿಕೆ ಏನೋ ಹೇಳುತ್ತಿದೆ. ಹೌದು, ಅಳಿಕೆಯ ಧ್ವನಿ ಮಡಿಯಾಲ ನಾರಾಯಣ ಭಟ್ಟರು. ಲೋಕಸೇವಾ ಟ್ರಸ್ಟ್ನ ಶಾಲೆಯಾಗಲಿ, ಇಲ್ಲಿನ ಶುದ್ಧ ಸ್ವಚ್ಛ ಪರಿಸರವಾಗಲಿ, ಇಲ್ಲಿನ ಅಭಿವೃದ್ಧಿಯಾಗಲಿ, ಎಲ್ಲದರ ಸ್ಫೂರ್ತಿ ಕಿರಣ ಮಡಿಯಾಲ ನಾರಾಯಣ ಭಟ್ಟರು. ಅಳಿಕೆಯಲ್ಲಿ ಹೆಜ್ಜೆ ಹೆಜ್ಜೆಗೂ ಅವರು ಮಾತನಾಡಿದಂತೆ ಭಾಸವಾಗುತ್ತದೆ. ಸುಮಾರು 3 ತಲೆಮಾರಿನ ಜನರು ತಮ್ಮ ನಡೆ ನುಡಿ ಆಚಾರ ವಿಚಾರದಲ್ಲಿ ನಾರಾಯಣ ಭಟ್ಟರನ್ನೇ ಜೀವಿಸುತ್ತಿದ್ದಾರೆ ಎಂದರೆ ಅದು ಅತಿಶಯೋಕ್ತಿ ಅಲ್ಲ. ಮಡಿಯಾಲ ನಾರಾಯಣ ಭಟ್ 1927 ನವೆಂಬರ್ನಲ್ಲಿ ಜನಿಸಿದರು. ಚಿಕ್ಕ ವಯಸ್ಸಿನಿಂದಲೂ ಉತ್ಸಾಹಿ, ಬುದ್ಧಿವಂತ, ತಿಳುವಳಿಕೆಯಿಂದ ಜ್ಞಾನದಿಂದ ಜನರನ್ನು ಗೆಲ್ಲುತ್ತಿದ್ದ ಧೀಮಂತ, ಸಹ ವಿದ್ಯಾರ್ಥಿಗಳ ಮೇಲೆ ಪ್ರಭಾವ ಬೀರುತ್ತಿದ್ದರು. ಇವರಿಗೆ ಓದೆಂದರೆ ಅಪಾರ ಆಸಕ್ತಿ, ಸೇವೆಯೆಂದರೆ ಅದು ಜೀವನ ನಿಯಮ. ಮಹಾಪುರುಷರ ಜೀವನ ನಿದರ್ಶನಗಳನ್ನು ಓದುತ್ತಾ ತಾವೂ ಹಾಗೆ ಆಗಬೇಕು ಎಂಬ ಅದಮ್ಯ ಆಸೆಯನ್ನು ಹೊತ್ತರು. ನಾರಾಯಣ ಭಟ್ಟರು ಓದುತ್ತಿದ್ದ ಶಾಲೆಗೆ ಪಂಜೆ ಮಂಗೇಶ್ರಾಯರು, ಶಿವರಾಮ ಕಾರಂತರು ಮುಂತಾದ ಮಹನೀಯರು ಬರುತ್ತಿದ್ದರು. ಬಾಲ್ಯದಿಂದಲೇ ಆತ್ಮಶಕ್ತಿಯ ಹುಡುಕಾಟವನ್ನು ಆರಂಭಿಸಿದ್ದರು ನಾರಾಯಣ ಭಟ್. ನನ್ನ ಅಣ್ಣನವರು ಬಾಲ್ಯದಿಂದಲೇ ದೇಶಪ್ರೇಮ, ದೈವ ಪ್ರೇಮವನ್ನು ಅಪಾರವಾಗಿ ಬೆಳೆಸಿದ್ರು. ರಾತ್ರಿ ಹಗಲು ದೇವರಿಗಾಗಿ, ದೇಶಕ್ಕಾಗಿ ಒಂದೇ ಸಮಯ ಕಣ್ಣೀರು ಸೂಸ್ತಾ ಇದ್ರು. ಇದಕ್ಕೆ ವಿವೇಕಾನಂದರು, ರಾಮಕೃಷ್ಣ ಪರಮಹಂಸರು, ಗಾಂಧೀಜಿಯವರು,
ಯೇಸು ಕ್ರಿಸ್ತ ಹಾಗೆ ಹಲವು ಮಹಾತ್ಮರು ಅಲ್ಲದೆ ಅವರ ಮಾತಾಪಿತರು ಕಾರಣರಾಗಿದ್ದರು. ಅಜ್ಞಾನ, ರೋಗ, ದಾರಿದ್ರ್ಯ, ಅಪಾಯ ಎಂಬ ನಾಲ್ಕು ಸಮಸ್ಯೆಗಳನ್ನು ಪರಿಹರಿಸಿ ಉತ್ತಮ ಪ್ರಜೆಗಳನ್ನು ತಯಾರಿಸಬೇಕೆಂಬ ಉದ್ದೇಶವನ್ನು ಅವರು ಹೊಂದಿದರು. ಅವರಿಗೆ ದೇಶಕ್ಕಾಗಿ ಕೆಲಸ ಮಾಡಬೇಕು, ದೇಶಕ್ಕಾಗಿ ಸಕಲ ತ್ಯಾಗವನ್ನು ಮಾಡಬೇಕೆಂಬ ಹುಮ್ಮಸ್ಸು, ಸ್ಫೂರ್ತಿ, ಉತ್ಸಾಹ ಬಾಲ್ಯದಿಂದಲೇ ಇತ್ತು. ನಾನು ಬದಲಾಗಬೇಕು, ಇತರರನ್ನೂ ಬದಲಾಯಿಸಬೇಕು, ಇದನ್ನು ಸಾಧಿಸಬೇಕೆಂದರೆ ಅಧ್ಯಾಪಕ ವೃತ್ತಿಯೇ ಸರಿ ಎಂದು ನಿರ್ಧರಿಸಿದರು. ಪ್ರೇಮವೇ ಬಾಳಿನ ಗುರಿ. ಎಲ್ಲರನ್ನೂ ಪ್ರೇಮದಿಂದ ನೋಡಬೇಕಾದರೆ ನಿರ್ಮಲ ಮನಸ್ಸು ಬೇಕು. ನಿರ್ಮಲ ಮನಸ್ಸುಗಳನ್ನು ಮೂಡಿಸಲು ಒಂದು ಬೃಹತ್ ಸಂಸ್ಥೆ ಕಟ್ಟಬೇಕು. ಈ ಕನಸು ನಾರಾಯಣ ಭಟ್ಟರಲ್ಲಿ ಚಿಗುರಿದಾಗ ಅವರಿನ್ನೂ ಎಸ್ಎಸ್ಎಲ್ಸಿ ಓದುತ್ತಿದ್ದರು. ಗಾಂಧೀಜಿ, ವಿನೋಬಾ ಅವರಿಂದ ಪ್ರೇರಿತರಾದ ಭಟ್ಟರು ನಿಶ್ಶಬ್ದವಾಗಿ ರಾಷ್ಟ್ರ ಸೇವೆಗೆ ತಮ್ಮನ್ನು ಸಮರ್ಪಿಸಿಕೊಂಡರು. ವಿದ್ಯಾಭ್ಯಾಸ ಮುಗಿಸಿದ ಮೇಲೆ ವಿಟ್ಲದ ವಿಠಲ ವಿದ್ಯಾಸಂಘದಲ್ಲಿ ಹೈಸ್ಕೂಲ್ ಮುಖ್ಯೋಪಾಧ್ಯಾಯರಾಗಿ ಅಪಾರ ಕೆಲಸ ಮಾಡಿದರು. ಅಲ್ಲಿಂದ ಅವರ ಕನಸುಗಳು ಸಾಕಾರವಾಗತೊಡಗಿದವು. ಹಲವಾರು ಕಷ್ಟಗಳನ್ನು ಎದುರಿಸಬೇಕಾಗಿ ಬಂತು. ಅದನ್ನೆಲ್ಲ ನಿಯೋಗಿಸಿಕೊಂಡು 60ನೇ ಸಿಗುವಾಗ ನಾವು ಸಂಸ್ಥೆಯನ್ನು ಮಾಡುದು, ಹೀಗೆ ಒಂದು ಸಂಸ್ಥೆ ರಿಜಿಸ್ಟರ್ ಮಾಡಿ ಸತ್ಸಾಯಿ ಲೋಕ. ಆಗ ಸತ್ಸಾಯಿ ಬಾಬರನ್ನು ಗೊತ್ತಿಲ್ಲ. ಆವಾಗ ಲೋಕಸೇವಾ ವೃಂದ ಅಂತ ನಾವೊಂದು ಸಂಸ್ಥೆಯನ್ನು ರಿಜಿಸ್ಟರ್ ಮಾಡಿ ಪ್ರಾರಂಭ ಮಾಡಿದ್ವಿ. ಆಗ ನಾನು ಟ್ರೆಜರರ್ ಆ ಸಂಸ್ಥೆಯಲ್ಲಿ. ಇದು 60ನೇ ಇಸ್ವಿಯಲ್ಲಿ ಡಿಸೆಂಬರ್ 7ನೇ ತಾರೀಕಿ. ಆಮೇಲೆ ಅದು ಬೆಳೀತಾ ಬಂತು. ಹಾಗೆ ಅಣ್ಣವರು ಇರುವಲ್ಲಿವರೆಗೂ ಈ ಲೋಕಸಭಾ ವೃಂದವೇ ಆಯಿತು. ಪೂಜ್ಯ ಅಣ್ಣವರು ತೀರೋದಕ್ಕೂ ಅಣ್ಣ ಭಗವಾನ್ ಸತ್ಯಸಾಯಿ ಬಾಬಾರವರು ಈ ಸಂಸ್ಥೆಯನ್ನು ತಗೊಂಡ್ರು. ಬದುಕಿನಲ್ಲಿ ಬಂದ ತಿರುವುಗಳು, ಮುಂಬೈನ ಕೈವಲ್ಯಾಶ್ರಮದ ಜೀವನ ಇವರನ್ನು ಭಾರತ ದರ್ಶನ ಗ್ರಂಥ ಬರೆಯಲು ಪ್ರೇರೇಪಿಸಿದವು. ಅವರ ಮನಸ್ಸು ಬದಲಾವಣೆಗೆ, ಶಾಂತಿ ಸೌಹಾರ್ದಕ್ಕೆ ತುಡಿಯುತ್ತಿತ್ತು. ಹಾಗಾಗಿಯೇ ಅವರು ಲೋಕಸೇವಾ ವೃಂದ ಕಟ್ಟಿದರು. ಕೇವಲ 10 ಮುತ್ತುಗಳನ್ನು ನಿಮ್ಮ ಬಳಿ ಇಟ್ಟುಕೊಳ್ಳಿ ಎಂದು ಹೇಳುತ್ತಾ ಮುತ್ತು ಹಂಚುವ ಕಾರ್ಯ ಮಾಡಿದರು. 10 ಮುತ್ತುಗಳು ಅವರದೇ ಮಾತಿನಲ್ಲಿ ದಶತತ್ವಗಳು. ಇದರ ಪ್ರಸಾರವೇ ಅವರ ಧ್ಯೇಯವಾಯಿತು. ನನ್ನ ಜೀವನದಲ್ಲಿ ಬಂದಂತಹ ಈ ಸೋಲುಗಳಿಂದ, ಈ ಪ್ರಯೋಗಗಳಿಂದ ನಾನು ಅನುಭವ ಮಾಡಿದ್ದೇನೆ. ನಮ್ಮ ಸಂಸ್ಥೆ ಅಂತ ನಾವು ಮಾಡುವ ಲೋಕಸೇವೆ 60ನೇ ನಾವು ಮಾಡುವಾಗ ನ್ಯಾಯ, ಪ್ರಾಮಾಣಿಕತೆ, ಕರ್ತವ್ಯನಿಷ್ಠೆ, ಶಿಸ್ತು, ನಮ್ರತೆ, ನೈರ್ಮಲ್ಯ, ನಿಸ್ವಾರ್ಥ ಸೇವೆ, ನಿರ್ಭಯತೆ, ದೇಶಪ್ರೇಮ, ದಾಶ ಈ ದಶತತ್ವವನ್ನು ರೂಪಿಸಿಕೊಳ್ಳಕ್ಕೆ ನಾವು ಕಾರಣ. ನಮ್ಮ ದೇಶದಲ್ಲಿರುವಂತಹ 3 ಮುಖ್ಯವಾದಂತಹ ಸಮಸ್ಯೆ ದಾರಿದ್ರ್ಯ, ಅಜ್ಞಾನ, ರೋಗಗಳು, ಪವರ್ಟಿ, ಇಗ್ನರೆನ್ಸ್ ಅಂಡ್ ಡಿಸೀಸ್. ಈ 3 ಸಮಸ್ಯೆಗಳನ್ನು ನಾವು ಪೂರ್ತಿಯಾಗಿ ಪರಿಹಾರ ಮಾಡಲಿಕ್ಕೆ ಆಗದೆ ನಮ್ಮಿಂದ ಹೋದರೂ ಕೂಡ ಈ ಪರಿಹಾರ ಮಾಡುವಂತಹ ವಿಧಾನಗಳು ಏನೆಂಬುದನ್ನು ಕಂಡುಕೊಳ್ಳಬೇಕು ಎಂಬ ಉದ್ದೇಶಕ್ಕೆ ನಾವು ಹೊರಟ ನಮ್ಮ ಸಂಸ್ಥೆ ಲೋಕಸೇವಾದಿಂದ 60ನೇ ಪ್ರಾರಂಭ ಆಗುವಾಗ ಇದು ನಮ್ಮ ಮೂಲ ಉದ್ದೇಶ. ಅವರ ಕೆಲಸ ಬೆಳಗಿನ ಸಂಜೆವರೆಗೆ ಅತ್ಯಂತ ಶಿಸ್ತುಬದ್ಧವಾದಂತಹ ಜೀವನವಾಗಿತ್ತು. ಅವರು ಒಂದೇ ಒಂದು ನಿಮಿಷವನ್ನು ಹಾಳು ಮಾಡುತ್ತಿರಲಿಲ್ಲ. ಪ್ರತಿಯೊಬ್ಬರು ಕೆಲಸದಲ್ಲಿ ಪರಿಪಕ್ವತೆಯನ್ನು ಅವರು ಬಯಸ್ತಿದ್ರು. ಒಂದೇ ಒಂದು ನಿಮಿಷವನ್ನು ಹಾಳು ಮಾಡದೆ ಅವರ ಜೀವನ ಹಾಗೆ ನಡೀತಾ ಇತ್ತು. ಅವರು ಟೇಬಲ್, ಅವರ ಎಲ್ಲ ಆಸುಪಾಸುಗಳು ಅತ್ಯಂತ ಚೊಕ್ಕಟವಾಗಿರ್ತಿತ್ತು. ಅವರ ವೇಷಭೂಷಣ ಸರಳವಾಗಿ ಸುಂದರವಾಗಿತ್ತಿತ್ತು. ಅವರು ಸಾಮಾನ್ಯವಾಗಿ ಒಂದು ಕಚ್ಚೆ ಮತ್ತೊಂದು ಜುಬ್ಬಾ ಒಂದು ಶಾಲು ಹಾಕ್ತಾ ಇದ್ರು. ಹೊರಗಡೆ ಹೋಗೋದು ಬಹಳ ದೂರದ ಪ್ರದೇಶಗಳು ಹೋಗುವಾಗ ವಿಶೇಷವಾದ ಕೋಟು ಇತ್ಯಾದಿಗಳನ್ನು ಅವರು ಧರಿಸ್ತಾ ಇದ್ರು. ವಾರಕ್ಕೊಂದು ಬಾರಿ ಅವರು ಮೌನ ವೃತ್ತವನ್ನು ಕಟ್ಟುನಿಟ್ಟಾಗಿ ಆಚರಣೆ ಮಾಡುತ್ತಿದ್ದರು. ಮೌನದಿಂದ ಮಾನಸಿಕ ಅಂತಸತ್ವವನ್ನು ಪಡೆಯುವಂತ ಅವರು ಹೆಚ್ಚು ಮನನ ಮಾಡಿದವರು. ಹಾಗೆ ಅದನ್ನು ಅವರು ಪರಿಗಣಿಸ್ತಾ ಇದ್ರು. ಹಾಗೆಯೇ ಭಜನೆ ಇತ್ಯಾದಿ ಕಾರ್ಯಕ್ರಮವನ್ನು ವಾರಕ್ಕೊಮ್ಮೆ ವಿಶೇಷ ರೀತಿಯಲ್ಲಿ ಅವರು ನಡೆಸಿಕೊಡ್ತಾ ಇದ್ದು ಕೂಡ ಉಂಟು. ಲೋಕಸೇವಾ ವೃಂದ ದಾಪುಗಾಲು ಹಾಕುತ್ತಾ ಮುನ್ನಡೆಯಿತು. ಜನರಿಗೆ ಏನು ಅಗತ್ಯವೋ ಅದನ್ನು ಹಿತವಾಗುವಂತೆ ಒದಗಿಸಬೇಕು, ಅದೇ ನಿಜವಾದ ಸಮಾಜ ಸೇವೆ. ರಸ್ತೆ ದುರಸ್ತಿಯಿಂದ ಹಿಡಿದು ಕಟ್ಟಡ ನಿರ್ಮಾಣದವರೆಗೂ ಅವರು ಕೆಲಸ ಮಾಡುತ್ತಿದ್ದರು. ಶ್ರಮದಾನದ ಕಲ್ಪನೆಯನ್ನು ನೀಡಿದರು. ಕಾಯಕವೇ ಕೈಲಾಸ, ಇದರ ಅರಿವಾಗಬೇಕಾದರೆ ನಾವೇ ಕೆಲಸ ಮಾಡಬೇಕು. ಶ್ರಮದ ಬೆಲೆ ಅರಿವಾಗಲು ಬೆವರು ಹರಿಯಬೇಕು. ಲೋಕಸೇವಾ ಟ್ರಸ್ಟ್ನ ಶಾಲೆ ದಿನದಿಂದ ದಿನಕ್ಕೆ ಬೆಳೆಯುತ್ತಾ ಬಂತು. ಪುಟ್ಟಪರ್ತಿಯ ಸತ್ಯಸಾಯಿಬಾಬಾರ ಮೂಲಕ ಮತ್ತಷ್ಟು ಪ್ರಭಾವಿತರಾದ ನಾರಾಯಣ ಭಟ್ಟರು ತಮ್ಮ ಜೀವನವನ್ನೇ ಸಂಘಟನೆಗಾಗಿ ಮೀಸಲಾಗಿಟ್ಟರು. ಸತ್ಯ ಪಥ ವ್ಯಕ್ತಿಗತ ಎಂದು ದುಡಿದರು, ನುಡಿದಂತೆ ನಡೆದರು.
ಸೇವಾಮೃತ ಮಾಸಪತ್ರಿಕೆಯ ಸಂಪಾದಕರಾದರು. ಲೇಖನಗಳನ್ನು ಬರೆದರು, ಊರೂರು ಸಂಚರಿಸಿದರು, ಅನೇಕ ಸವಾಲುಗಳಿಗೆ ತಾವೇ ಉತ್ತರವಾದರು. ತ್ಯಾಗಜೀವಿಗಳ ಒಂದು ಸಂಘಟನೆಯನ್ನು ಮಾಡಿದರು. ನಮಗೆ ಆದರ್ಶವಾದ ಹಲವಾರು ತತ್ವಗಳನ್ನು ಬೋಧಿಸಿದರು. ಅದರಲ್ಲಿ ಪ್ರೇಮ, ತ್ಯಾಗ, ಸತ್ಯ, ಅಹಿಂಸೆ ಇತ್ಯಾದಿ ವಿಶೇಷವಾದ ತತ್ವಗಳನ್ನು ನಾವು ಜೀವನದಲ್ಲಿ ಅಳವಡಿಸಬೇಕು, ಅಭ್ಯಾಸ ಮಾಡಬೇಕು. ನಾವು ನಮ್ಮನ್ನು ಬದಲಾಯಿಸಿ ಎಲ್ಲವನ್ನೂ ಬದಲಾಯಿಸಬೇಕು ಅಂತ ನಮ್ಮನ್ನು ಬದಲಾಯಿಸುವಂತ ಹೇಳಿ ಆಮೇಲೆ ಜನಸಾಮಾನ್ಯರಿಗೆ ಹೇಳುವಾಗ ಇಷ್ಟು ದೊಡ್ಡ ತತ್ವಗಳನ್ನು ಹೇಳಬೇಕಾಗಿಲ್ಲ. ಅವರಿಗೋಸ್ಕರ ಒಂದು ಮಿನಿಮಮ್ ಕೋಡ್ ಆಫ್ ಕಾಂಡಕ್ಟ್, ಕನಿಷ್ಠ ಅನುಸರಿಸಬೇಕಾದ ಜೀವನದ ನೀತಿಗಳು, ಅದಿದ್ರೆ ಎಲ್ಲರೂ ಸುಖವಾಗಿ ಬಾಳಬಹುದು. ಯಾವ ತೊಡಕಿಲ್ಲದೆ ಭೇದ ಭಾವಗಳಲ್ಲಿ ಬಾಳಬೇಕಾದ್ರೆ ಪ್ರತಿಯೊಬ್ಬನು ಕನಿಷ್ಠವಾದ ಕೆಲವು ನೀತಿಗಳನ್ನು ಪಾಲಿಸಿ ಸಾಕು. ಹಿ ವಾಸ್ ಸೋ ಸ್ಟಾಂಚ್ ಎ ಫಾಲೋವರ್ ಆಫ್ ಶ್ರೀ ನಾರಾಯಣ್ ಭಟ್. ಅವರು ಇಲ್ಲದಿದ್ದಾಗಲೂ ಮಾಡಿದ್ದೇನೆ, ಅಂದ್ರೆ ಅವರು ಇಲ್ಲದಿದ್ದಾಗಲೂ ಅವರ ಅನುಯಾಯಿಗಳು ಅಂತ ನಮ್ಮ ಸ್ನೇಹಿತರು ಇದ್ದಾರಲ್ಲ, ಇವರು ಅವರೇನು ಹೇಳಿದ್ದಾರೆ ನಮ್ಮ ಬರುವಾಗ ಅಂಡರ್ಸ್ಟ್ಯಾಂಡಿಂಗ್ ಏನಿತ್ತು ಅದನ್ನೆಲ್ಲ ಫುಲ್ಫಿಲ್ ಮಾಡಿದ್ದಾರೆ. ಹಾಗಾದ್ದರಿಂದ ನನಗೆ ನಿಮ್ಮ ಭಾಷೆಯಲ್ಲಿ ಹೇಳಿದ್ರೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಏನು ಹೇಳ್ತವೆ ಅದು ಬರ್ತದೆ. ಇಂದು ಅಳಿಕೆಯಲ್ಲಿರುವ ಶ್ರೀ ಸತ್ಯಸಾಯಿ ಲೋಕಸೇವಾ ಹಿರಿಯ ಪ್ರಾಥಮಿಕ ಶಾಲೆ ಗುಣಮಟ್ಟ ಬೋಧನೆಗೆ ಹೆಸರಾಗಿದೆ. ದಕ್ಷ ಅಧ್ಯಾಪಕರು ಶಿಸ್ತಿನ ಸಿಪಾಯಿಗಳನ್ನು ಇಲ್ಲಿ ತಯಾರು ಮಾಡುತ್ತಿದ್ದಾರೆ. ಇಲ್ಲಿನ ಫಲಿತಾಂಶ 100-100. ಮಾರ್ಕ್ಸ್ಗಿಂತ ಮನಸ್ಸು ಮುಖ್ಯ, ಕಾಸಿಗಿಂತ ಕಸುವು ಮುಖ್ಯ, ಬಯಕೆಗಿಂತ ಬದುಕು ಮುಖ್ಯ, ಆದರ್ಶಕ್ಕಿಂತ ಆಚಾರ ಮುಖ್ಯ ಎಂಬುದನ್ನು ಮನಗಂಡ ಈ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮುಗಿಸಿದ ಮೇಲೆ ವ್ಯಕ್ತಿತ್ವದ ಆಧಾರದ ಮೇಲೆ ಬೆಳೆದು ಉತ್ತಮ ಸಮಾಜವನ್ನು ಕಟ್ಟುತ್ತಿದ್ದಾರೆ. ಇಲ್ಲಿ ವಿಷಯ ಜ್ಞಾನಕ್ಕೆ ಆದ್ಯತೆ ಇದೆ, ಕಾರ್ಯ ನೈಪುಣ್ಯಕ್ಕೆ ಆದ್ಯತೆ ಇದೆ, ಅಂತರ್ದೃಷ್ಟಿಯ ಬೆಳವಣಿಗೆಗೆ ಆದ್ಯತೆ ಇದೆ. ಆಧ್ಯಾತ್ಮಿಕ ಶಿಕ್ಷಣ ಅಂತ ಹೇಳಿದರೆ ಕೇವಲ ಸನ್ಯಾಸಿಗಳನ್ನು ಮಾಡೋದು ಅನ್ನೋ ಅರ್ಥ ಅಲ್ಲ. ವಿದ್ಯಾರ್ಥಿಗೆ ಆಧ್ಯಾತ್ಮಿಕತೆಯ ಪರಿಚಯ ಆಗಬೇಕು. ಅದಕ್ಕೆ ಕಾರ್ಯಕ್ರಮದ ರೀತಿಯಲ್ಲಿ ಕಾರ್ಯಕ್ರಮದ ಮೂಲಕ ರೂಪಿತವಾಗುತ್ತೆ. ಮೌನ, ಧ್ಯಾನ, ಯೋಗ, ಪ್ರಾಣಾಯಾಮ, ಆನಂತರ ಸತ್ಸಂಗ, ಸೇವೆ, ಇವೆಲ್ಲವೂ ಕೂಡಿ ಆ ವ್ಯಕ್ತಿಯ ಒಂದು ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುತ್ತೇವೆ. ಇವೆಲ್ಲವೂ ಕೂಡಿರೋ ಅಂತಹ ಶಿಕ್ಷಣ ಪದ್ಧತಿ ನಮ್ಮದು. ಇಲ್ಲಿಂದ ಹೊರಗೆ ಬರುತ್ತಿರುವಂತಹ ವಿದ್ಯಾರ್ಥಿಗಳು ಒಂದು ಶೈಕ್ಷಣಿಕವಾಗಿ ಅತ್ಯುನ್ನತ ಸ್ಥಾನವನ್ನು ಹೊಂದಿದ್ದಾರೆ. 100-100 ಫಲಿತಾಂಶ ನಮ್ಮ 3 ವಿಭಾಗದಲ್ಲಿ. ಆನಂತರ ರ್ಯಾಂಕ್ಗಳು ಒಂದರ ಮೇಲೊಂದು ಬರ್ತಾ ಇದೆ. ಇಲ್ಲಿಗೆ ಬಂದ ವಿದ್ಯಾರ್ಥಿಗಳೆಲ್ಲರೂ ರ್ಯಾಂಕ್ ವಿದ್ಯಾರ್ಥಿಗಳಲ್ಲ, ಆದರೆ ಇಲ್ಲಿಗೆ ಬಂದ ಮೇಲೆ ರ್ಯಾಂಕ್ ಪಡೆದಂತಹ ಉದಾಹರಣೆಗಳು ಬೇಕಾದಷ್ಟಿದೆ. ಇದು ಒಂದು ಮುಖ ಆಯಿತು. ಆದರೆ ವಿದ್ಯಾರ್ಥಿಗಳಲ್ಲಿ ನೈತಿಕ ಶಕ್ತಿ ಅಗಾಧವಾಗಿದೆ, ಅವರಲ್ಲಿ ಆಧ್ಯಾತ್ಮಿಕ ಶಕ್ತಿ ವಿಕಸಿತವಾಗಿದೆ. ಹೊರಗೆ ಬಂದಿರುವಂತಹ ವಿದ್ಯಾರ್ಥಿಗಳು ಯಾವ ಕ್ಷೇತ್ರದಲ್ಲಿ ಇದ್ದರೂ ಕೂಡ ಅಲ್ಲಿ ಪ್ರಾಮಾಣಿಕರಾಗಿದ್ದಾರೆ, ಆಧ್ಯಾತ್ಮಿಕತೆಯನ್ನ ಸೂಚಿಸ್ತಾ ಇದ್ದಾರೆ, ಸೇವಾ ಮನೋಭಾವನೆಯನ್ನು ಹೊಂದಿದ್ದಾರೆ, ದೇಶದ ಈ ವಿವಿಧ ಭಾಗಗಳಲ್ಲಿ ವಿವಿಧ ರಂಗಗಳಲ್ಲಿ ಅತ್ಯುನ್ನತವಾದ ಸ್ಥಾನವನ್ನು ಹೊಂದಿದ್ದಾರೆ, ಅಲ್ಲಿ ಪ್ರಾಮಾಣಿಕವಾಗಿ ದುಡಿತಾ ಇದೆ. ಸುಸಜ್ಜಿತ ಕಟ್ಟಡ, ಮೂಲಭೂತ ಸೌಕರ್ಯಗಳು, ಆತ್ಮೀಯ ವಾತಾವರಣ, ಆನಂದದ ಪ್ರಕೃತಿಯೊಡನೆ ಬೆಳೆಯುವ ಇಲ್ಲಿನ ಮಕ್ಕಳು ಗಟ್ಟಿ ಬುನಾದಿ ಉಳ್ಳವರಾಗಿ ಸಮಾಜಕ್ಕೆ ಮಾರ್ಗದರ್ಶಿಗಳಾಗುತ್ತಿದ್ದಾರೆ ಎನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಇಲ್ಲಿ ನಿರ್ಮಾಣವಾಗಿರುವ ಭೋಜನಾಲಯವಂತೂ ಎಲ್ಲ ರೀತಿಯಿಂದಲೂ ಶುದ್ಧತೆ, ಆಧುನಿಕತೆಯ ಪ್ರತೀಕ. ಸತ್ಯಸಾಯಿಬಾಬಾ ಅವರೇ ಅಡಿಗಲ್ಲು ಹಾಕಿದ ಈ ಶಾಲೆ ಪ್ರಾರ್ಥನಾ ಮಂದಿರದ ಹಾಗಿದೆ ಎಂದು ಹೊಗಳಿದ್ದರು. ನೋಡಿ ತಿಳಿ ಮಾಡಿ ಕಲಿ ಎಂಬಂತೆ ಇಲ್ಲಿ ಮಕ್ಕಳು ಪ್ರತಿಯೊಂದನ್ನೂ ಮಾಡಿ ನೋಡುತ್ತಾರೆ. ಗ್ರಂಥಾಲಯ ಇರುವುದು ಓದಿಗಾಗಿ ಎನ್ನುವುದನ್ನು ಇವರು ತಿಳಿದಿದ್ದಾರೆ. ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ, ಪದವಿ ಪೂರ್ವ ಕಾಲೇಜು, ವಿದ್ಯಾರ್ಥಿ ನಿಲಯಗಳು ಎಲ್ಲವೂ ಇಲ್ಲಿ ಶಿಸ್ತುಬದ್ಧವಾಗಿ ಕಾರ್ಯನಿರತವಾಗಿದೆ. ಕ್ರೀಡೆಯಲ್ಲಿ ದಣಿದು, ಶಾಲೆಯಲ್ಲಿ ಮಣಿದು, ಸಂಗೀತ, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಅರಳುತ್ತಾರೆ ಈ ಕಣ್ಣುಗಳು.
ಮಕ್ಕಳನ್ನೇ ಶಾಲೆ ಮಾಡುವಂತಹದ್ದು ಸ್ಪರ್ಧೆ ಇದೆಲ್ಲ. ನಮ್ಮ ಶಾಲೆಯ ಉದ್ದೇಶ ಅಂದ್ರೆ ಮಕ್ಕಳು ಸರ್ವಾಂಗೀಣವಾಗಿರುವಂತಹ ಪ್ರಗತಿಯನ್ನು ಹೊಂದಬೇಕು. ಅವರು ತಾಯಿ ತಂದೆಯವರು ನೋಡುವವರಾಗಬೇಕು, ತಾಯಿ ತಂದೆಯವರು ವೃದ್ಧಾಶ್ರಮಕ್ಕೆ ಕಳಿಸುವವರಾಗಬಾರದು. ಅವರಿಗೆ ತಮ್ಮ ಹೆತ್ತವರ ಮೇಲೆ ಬಹಳ ಗೌರವ ಇರಬೇಕು. ಹಾಗೆ ಅಂತ ಅವರು ಬರೀ ಅಂಧಾನುಕರಣ ಮಾಡತಕ್ಕವರಾಗಬಾರದು. ಈ ವೈಜ್ಞಾನಿಕವಾದಂತಹ ವಿಚಾರಗಳನ್ನೆಲ್ಲ ಅವರು ಅಳವಡಿಸಿಕೊಂಡಿರಬೇಕು. ಪ್ರಾಚೀನವಾಗಿರುವಂತಹ ನಮ್ಮ ಧರ್ಮ ಸಂಸ್ಕೃತಿಗಳನ್ನು ಅವರು ಅರಿತುಕೊಂಡಿರಬೇಕು. ಕಲೆ ಸಾಹಿತ್ಯಾದಿಗಳಲ್ಲಿ ಅವರ ಆಸಕ್ತಿಯನ್ನು ಬೆಳೆಸಿಕೊಂಡು ಸಮಾಜ ಸರ್ವತೋಮುಖವಾದಂತಹ ಅಭಿವೃದ್ಧಿಗೆ ಯಾವುದೇ ಒಂದು ರೀತಿಯ ಜಾತಿಯ ವರ್ಗ ದ್ವೇಷಗಳಿಲ್ಲದೆ ಪ್ರೇಮದಿಂದ ಅವರು ವಿವರಿಸುವಂತಹ ಸಾಮರ್ಥ್ಯವನ್ನು ಗಳಿಸಿಕೊಳ್ಬೇಕು. ಅಂತಹ ವಿದ್ಯಾರ್ಥಿಗಳಿಂದ ಮುಂದೆ ದೇಶವನ್ನು ಸುಸಂಪನ್ನವಾಗಿ ಮಾಡಬಹುದು. ಅದನ್ನು ನಮ್ಮ ಅಳಿಲ ಸೇವೆಯನ್ನು ನಾವು ಈ ನಿಟ್ಟಿನಲ್ಲಿ ಸಲ್ಲಿಸುವುದು ಅಂತ ಅವರು ಸಂಕಲ್ಪ ಮಾಡಿ ನಮ್ಮನ್ನೆಲ್ಲ ಕೂಡಿ ಹಾಕಿ ಈ ಸಂಸ್ಥೆಯನ್ನು ಇಲ್ಲಿ ಆರಂಭಿಸಿದ್ದಾರೆ. ನಾರಾಯಣ ಭಟ್ಟರ ಕನಸಿನ ಕೂಸು ಚಿಕ್ಕಬಳ್ಳಾಪುರ ತಾಲ್ಲೂಕು ಮುದ್ದೇನಹಳ್ಳಿಯಲ್ಲಿ ತನ್ನ ಸಹೋದರನನ್ನೂ ಅಣಿ ಮಾಡಿದೆ. ಅಲ್ಲಿ ಕಣಿವೆ ನಾರಾಯಣಪುರದಲ್ಲಿ ಇದೇ ಮಾದರಿಯಲ್ಲಿ ಸರ್ವ ರೀತಿಯಲ್ಲೂ ಏಕಮೇವ ದ್ವಿತೀಯ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆ ನಾರಾಯಣ ಭಟ್ಟರ ಪ್ರೀತಿಯ ಶಿಷ್ಯ ಅನುಯಾಯಿ ನರಸಿಂಹಮೂರ್ತಿ ನಾರಾಯಣರಾವ್. ಬೆಂಗಳೂರಿಗೆ ಹತ್ತಿರದಲ್ಲೇ ಆದರೆ ಸ್ವಾರ್ಥ ದೂರ. ಟ್ರಾಫಿಕ್ ಸದ್ದು ಇಲ್ಲೇ ಹೆದ್ದಾರಿಯಲ್ಲಿ, ಆದರೆ ಮನಸ್ಸು ಪ್ರಶಾಂತ. ಮುದ್ದೇನಹಳ್ಳಿಯ ಈ ಶಾಲೆ ಇಂದು ಮಾದರಿ ಶಾಲೆಯಾಗಿದೆ. ನಂದಿ ಬೆಟ್ಟದ ತಪ್ಪಲಿನಲ್ಲಿ ಹಸಿರಿನ ಮಡಿಲಲ್ಲಿ ಜ್ಞಾನದ ಕೇಂದ್ರವಾಗಿ ಕಾಣುವ ಸ್ಥಳ ಇದು. ಕರ್ಮಯೋಗಿ ಕರ್ನಾಟಕದ ಹೆಮ್ಮೆಯ ಪುತ್ರ ಡಾಕ್ಟರ್ ಎಂ ವಿಶ್ವೇಶ್ವರಯ್ಯ ಅವರ ಜನ್ಮಸ್ಥಳ ಮುದ್ದೇನಹಳ್ಳಿ. ಸದ್ಯದಲ್ಲೇ ಸಾಯಿಬಾಬಾ ಯೂನಿವರ್ಸಿಟಿಯಾಗುವ ಎಲ್ಲ ಲಕ್ಷಣಗಳು ಈ ಸಂಸ್ಥೆಯಲ್ಲಿ ಇದೆ. ಇಷ್ಟರಲ್ಲೇ ಅಳಿಕೆ ಮತ್ತು ಮುದ್ದೇನಹಳ್ಳಿ ವಿದ್ಯಾಲೋಕದಲ್ಲಿ ಒಂದು ಕ್ರಾಂತಿಯನ್ನೇ ಉಂಟು ಮಾಡುವ, ದೇಶದ ಪ್ರಗತಿಯಲ್ಲಿ ಭಾಗಿಯಾಗಿ ದೊಡ್ಡ ಹೆಜ್ಜೆ ಮೂಡಿಸುವ ಸಾಧ್ಯತೆಗಳು ನಿಚ್ಚಳವಾಗಿವೆ. ಈ 50 ವರ್ಷಗಳಲ್ಲಿ ಈ ವಿದ್ಯಾರ್ಥಿ ಸಂಸ್ಥೆ ಬೆಳೆದ ರೀತಿಯಲ್ಲಿ ನೋಡುವಾಗ ಸುಮಾರು 10,000 ಜನ ವಿದ್ಯಾರ್ಥಿಗಳು ಹೊರಗಡೆ ಹೋಗಿರ್ಬೋದು. ಇದರಲ್ಲಿ ಇವ ಒಂದೇ ಒಂದು ಕೇಸ್ ಸಹ ನಮಗೆ ತಮ್ಮ ತಂದೆ ತಾಯಿಗಳನ್ನ ಅವರು ನೋಡ್ಕೊಳ್ತಾ ಇಲ್ಲ ಅನ್ನುವಂಥದ್ದನ್ನ ಈ ತನಕ ಆ ಘಟನೆ ಎಂದೂ ಸಹ ಬಂದದ್ದಿಲ್ಲ. ಅಂದ್ರೆ ನಾವು ಕೊಡ್ತಾ ಇರುವಂತಹ ಈ ಮೌಲ್ಯ ಶಿಕ್ಷಣ ಯಾವ ರೀತಿಯಲ್ಲಿ ವಿದ್ಯಾರ್ಥಿಗಳ ಮೇಲೆ ಪ್ರಭಾವ ಬೀರ್ತಾ ಇದೆ ಅನ್ನೋದು ಒಂದೇ. ಎರಡನೇದಾಗಿ ಹೆಚ್ಚಿನ ವಿದ್ಯಾರ್ಥಿಗಳು ತಮ್ಮನ್ನ ಗ್ರಾಮ ಸೇವೆಯಲ್ಲಿ ಅಥವಾ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅದರಲ್ಲೂ ಸಹ ಮುದ್ದೇನಹಳ್ಳಿಯ ಸುತ್ತಮುತ್ತಲ 8 ಗ್ರಾಮಗಳನ್ನು ದತ್ತು ಗ್ರಾಮಗಳಾಗಿ ಸ್ವೀಕರಿಸಿ ಅವುಗಳ ಅಭಿವೃದ್ಧಿಗೆ ತಮ್ಮ ತನು ಮನಧನಗಳನ್ನು ನೀಡ್ತಾ ಇರುವುದಂತೂ ಅತ್ಯಂತ ಶ್ಲಾಘನೀಯವಾದಂಥ ವಿಚಾರ. ಅವರ ಮಕ್ಕಳ ಮೇಲೆ ಎಷ್ಟು ಪರಿಣಾಮ ಆಗಿದೆ ಅಂತಂದರೆ ತಾವು ಹೇಗೆ ಸಂತೋಷವಾಗಿದ್ದೇವೋ ಅದೇ ರೀತಿಯಲ್ಲಿ ತಮ್ಮ ಸುತ್ತಮುತ್ತಲಿನ ಜನ ಸಂತೋಷವಾಗಿರಬೇಕು, ಹಳ್ಳಿಗಳು ಮಾದರಿ ಹಳ್ಳಿಗಳಾಗಿ ಮೂಡಿ ಬರಬೇಕು ಅನ್ನುವಂತಹ ಕನಸನ್ನ ಅವರು ಕಾಣ್ತಾ ಇದ್ದಾರೆ. ಅದರಿಂದಲೇ ಪ್ರತಿಯೊಂದು ಹಳ್ಳಿಯಲ್ಲೂ ಸಹ ಒಂದು ದೇವಸ್ಥಾನ ಅಥವಾ ಸಮಾಜ ಮಂದಿರಗಳ ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ ಅಂಗನವಾಡಿಗಳಿಗೆಲ್ಲ ಈ ಪ್ಲೇಯಿಂಗ್ ಎಕ್ವಿಪ್ಮೆಂಟ್ಸ್ಗಳನ್ನು ಸಹ ನೀಡಿದ್ದಾರೆ. ಅಷ್ಟು ಮಾತ್ರ ಮಾಡಿದ್ದಲ್ಲದೆ ಪ್ರತಿ ಹಳ್ಳಿಯಲ್ಲಿ ಒಬ್ಬ ವಿದ್ಯಾವಂತ ಯುವಕನನ್ನು ಗುರುತಿಸಿ ಆ ಯುವಕ ಅಥವಾ ಯುವತಿ ಹಳ್ಳಿಯ ಮಕ್ಕಳನ್ನ ಸಾಯಂಕಾಲ 6 8 ಗಂಟೆ ತನಕ ಅವರು ಓದುದನ್ನ ಮೇಲ್ವಿಚಾರಣೆ ಮಾಡುವಂತಹ ಭಜನೆ ಶ್ಲೋಕ ಕತೆ ಮುಂತಾದವುಗಳನ್ನ ಹೇಳ್ಕೊಟ್ಟು ಅವರನ್ನ ಸತ್ಪಥದಲ್ಲಿ ಸಾಗುವ ರೀತಿಯಲ್ಲಿ ಮಾಡ್ತಾರೆ. ಅಳಿಕೆಯಲ್ಲಿ ಅಳಿವಿಲ್ಲದವರು ಇವರು. ತ್ಯಾಗಕ್ಕೆ ಅಳಿವುಂಟೆ, ಶಾಂತಿ ಪ್ರಸಾರಕ್ಕೆ ತೃಪ್ತಿಗೆ ಬೆಲೆ ಕಟ್ಟಲಾಗುತ್ತೆ. ಇದರ ಮಹತ್ವ ಅರಿಯಬೇಕಾದರೆ ಈ ತ್ಯಾಗ ಜೀವಿಗಳನ್ನು ನೋಡಿ. ಪ್ರೇಮ ಕುಟೀರದಲ್ಲಿ ಇವರ ವಾಸ. ಪ್ರಚಾರ ಬಯಸದ ಶುದ್ಧ ಚಾರಿತ್ರ್ಯದ ಪ್ರೇಮ ಮೈಗಳು ಇವರು. ಸುಮಾರು 60 ಜನ ತ್ಯಾಗ ಜೀವಿ ಕಾರ್ಯಕರ್ತರು ಇದರಲ್ಲಿದ್ದಾರೆ. ಅಂದ್ರೆ ಅಣ್ಣನವರ ಮುಖ್ಯ ಉದ್ದೇಶ ಏನಂದ್ರೆ ಇವತ್ತು ಕ್ರಿಶ್ಚಿಯನ್ ಮಿಷನರಿಗಳು ಅವರು ಅಲ್ಪಸಂಖ್ಯಾತರಾಗಿದ್ರು ಕೂಡ ಅವರು ಅನೇಕ ಸಂಘ ಸಂಸ್ಥೆ ನಡೆಸ್ತಾರೆ.
ಅವರ ಒಂದು ತ್ಯಾಗದ ಮೂಲಕವಾಗಿ ಸ್ತ್ರೀಯರು ಪುರುಷರು ಕಾಲೇಜುಗಳು ಶಾಲೆಗಳು ಅನಾಥಾಶ್ರಮಗಳು ಆಸ್ಪತ್ರೆಗಳೆಲ್ಲ ನಡೆಸ್ತಾರೆ. ಬಹುಸಂಖ್ಯಾತರಾಗಿರುವ ಹಿಂದೂಗಳು ನಾವು ಆ ರೀತಿಯಲ್ಲಿ ನಾವು ಸೇವೆ ಸಲ್ಲಿಸಲಿಕ್ಕೆ ಯಾಕೆ ಕೂಡುದು? ಅದಕ್ಕಾಗಿ ಕಾವಿ ಬಟ್ಟೆ ತೊಟ್ಟ ಸನ್ಯಾಸಿಗಳಿಗೆ ಇದನ್ನೆಲ್ಲ ಮಾಡಲಿಕ್ಕೆ ಆಗುದಿಲ್ಲ. ಅದಕ್ಕೆ ಅವರು ಹೇಳಿದ್ರು, ಇದೊಂದು ವಿಶಿಷ್ಟವಾದ ಸಂಸ್ಥೆ, ಇದೊಂದು ಮಧ್ಯ ಮಾರ್ಗ, ಆಧ್ಯಾತ್ಮಿಕ ಸಾಧನೆಯ ಜೊತೆಗೆ ಸಮಾಜಕ್ಕೆ ನಾವು ಏನಾದರೂ ಮಾಡಬೇಕೆನ್ನುವಂಥ ಭಾವನೆ ಇರುವವರನ್ನ ನಾವು ಅದಕ್ಕೆ ಸೇರಿಸಿಕೊಂಡು ಅವರಿಗೆ ಒಂದು ಅವಕಾಶ ಕೊಡಬೇಕು. ಅದು ಯಾರ ಮೇಲೆ ಒತ್ತಾಯ ಅಲ್ಲ, ಸ್ವಯಂ ಪ್ರೇರಣೆಯಿಂದ ಬರುವವರಿಗೆ ಮಾತ್ರ. ಈ ರೀತಿ ಅವರು ಮಾಡಿದರು. ಅಳಿಕೆ ಈಗ ಕೇವಲ ದಕ್ಷಿಣ ಕನ್ನಡದ ಪುಟ್ಟ ಹಳ್ಳಿ ಎಂದು ಗುರುತಿಸಲ್ಪಡುವುದಿಲ್ಲ. ಇದು ನಾರಾಯಣ ಭಟ್ಟರ ಮಾನಸಿಕ ಮಗು, ಆದರ್ಶಗಳ ತವರು ಎಂದು ಹೆಸರುವಾಸಿಯಾಗಿದೆ. ನಾರಾಯಣ ಭಟ್ಟರ ಮನೆ ಈಗ ಸ್ಮಾರಕವಾಗಿದೆ. ಒಬ್ಬ ವ್ಯಕ್ತಿ ಹೇಗೆ ಸಮಾಜದಲ್ಲಿ ನಿರಂತರ ಪ್ರವಹಿಸುತ್ತಾರೆ ಎಂಬುದಕ್ಕೆ ನಾರಾಯಣ ಭಟ್ಟರೇ ಸಾಕ್ಷಿ. ಸಮಾಜಮುಖಿ ಕೆಲಸಗಳನ್ನು ಶ್ರಮದ ಮೂಲಕ, ತ್ಯಾಗದ ಮೂಲಕ ಮಾಡಿದಾಗಲೇ ಆತ್ಮೋನ್ನತಿ. ಈ ತತ್ವವನ್ನು ನಂಬಿದ್ದ ಟ್ರಸ್ಟ್ ಇಲ್ಲಿ ಸತ್ಯಸಾಯಿ ಆಸ್ಪತ್ರೆಯನ್ನು ತೆರೆಯಿತು. ಸತ್ಯಸಾಯಿ ಫಾರ್ಮ್, ಅನಾಥ ಶಾಲೆ, ಗೋಶಾಲೆ, ವೃತ್ತಿಪರ ತರಬೇತಿ ಕೇಂದ್ರ, ಪ್ರಕಾಶನ ಸಂಸ್ಥೆ, ಹೀಗೆ ಒಂದೊಂದಾಗಿ ಅಳಿಕೆಯಲ್ಲಿ ಅರಳಿದವು. ಇದು ಸತ್ಯಸಾಯಿ ಆಸ್ಪತ್ರೆ. ದೇವಸ್ಥಾನದ ಶೈಲಿಯಲ್ಲಿ ಕಾಣುವ ಸತ್ಯಸಾಯಿ ಆಸ್ಪತ್ರೆಯ ವೈದ್ಯರು ನಿಜವಾಗಿ ದೇವರುಗಳೇ ಸರಿ. ಸತ್ಯ ಧರ್ಮ ಶಾಂತಿ ಇಂತಹ ಪವಿತ್ರವಾದ ಧರ್ಮಗಳನ್ನು ನಾವು ಒಳಗೆ ಬಿಟ್ಟು ನಾವು ಸರಿಯಾದ ಜೀವನವನ್ನು ಆದರ್ಶವಾಗಿ ತೋರಿಸಬೇಕಂತ ನಾನು ಆಶಿಸ್ತಾ ಇದ್ದೀನಿ. ಇಲ್ಲಿ ಹಾಗೆ ನಾವು ನೋಡಿದ ಹಾಗೆ ಈ ಒಂದು ಆಸ್ಪತ್ರೆಯನ್ನು ಕಟ್ಟಿದ್ದೀನಿ. ಈಗ ಒಳಗೆ ಒಳಗೆ ಏಕಾಂಶದಲ್ಲಿ ಅಭಿವೃದ್ಧಿ ಆಗಿದೆ. ಆದರೆ ಈ ಅಭಿವೃದ್ಧಿಯಿಂದ ನಾವು ತೃಪ್ತಿ ಇಲ್ಲ. ಜನರಲ್ಲಿ ಅಭಿವೃದ್ಧಿ ಆಗಿದೆ, ಜನರಲ್ಲಿ ಎಲ್ಲ ಒಂದು ಅನುಕೂಲವನ್ನು ಕೊಡ್ಕೊಳ್ಬೇಕು, ಆನಂದವನ್ನು ಕೊಡಬೇಕು, ವಿದ್ಯಾಭಿವೃದ್ಧಿಯನ್ನು ಕೊಡಬೇಕು, ಸೌಭಾಗ್ಯ ಸೌಭಾಗ್ಯಗಳನ್ನು ಸೇರಿಸಬೇಕಂತ ನಾನು ಆಶಿಸ್ತಾರೆ. ಈ ವೈದ್ಯಾಲಯವನ್ನು ನಾನು ಮಾಡ್ತೀವಿ ಸಂಪೂರ್ಣವಾಗಿ. ಇನ್ನು ಬರೋ ವರ್ಷದಲ್ಲ ನಾವು ಒಂದು ವೈದ್ಯಾಲಯವನ್ನು ಮಾಡ್ತೇವೆ. ಈ ಆಸ್ಪತ್ರೆ ಸೇವೆಗೆ ಹೆಸರುವಾಸಿ. ಬಡವರಿಗೆ ಉಚಿತ ಚಿಕಿತ್ಸೆ, ಎಲ್ಲ ರೀತಿಯ ಅತ್ಯಾಧುನಿಕ ಸೌಕರ್ಯಗಳನ್ನು ಹೊಂದಿದೆ ಈ ಆಸ್ಪತ್ರೆ. ಪ್ರಯೋಗಾಲಯ, ಎಕ್ಸ್ರೇ, ಟೆಲಿಮೆಡಿಸಿನ್ ವರೆಗೂ ವಿಸ್ತರಿಸುವ ಸೌಲಭ್ಯಗಳು ಇಲ್ಲಿನ ಸುತ್ತಮುತ್ತಲ ಜನರಿಗೆ ವರದಾನ. ಗ್ರಾಮಾಭಿವೃದ್ಧಿ ಲೋಕಸೇವಾ ಟ್ರಸ್ಟ್ನ ಧ್ಯೇಯ. ಅಳಿಕೆ ಈ ದಿನ ಅಳಿಸಲಾರದ ಪ್ರಗತಿಯನ್ನು ಕಂಡಿದೆ. ರಸ್ತೆ ಅಭಿವೃದ್ಧಿ ಇರಬಹುದು, ದೇವಾಲಯದ ನಿರ್ಮಾಣ ಇರಬಹುದು, ಜನರ ಸರ್ವಧರ್ಮ ಸಂಸ್ಕೃತಿಯನ್ನು ಗೌರವಿಸುತ್ತಾ ಶ್ರಮದಾನದ ಕಲ್ಪನೆಯಲ್ಲಿ ಅಪಾರ ಸಾಧನೆಯನ್ನು ಮಾಡಿದೆ. ಅಳಿಕೆ ಈಗ ಪರಿಪೂರ್ಣ ಗ್ರಾಮ. ಇಲ್ಲಿ ಸಹಕಾರಿ ಬ್ಯಾಂಕ್ ಇದೆ. ಅನಕ್ಷರಸ್ಥರು ವ್ಯವಹಾರದ ವಾಣಿಜ್ಯದ ಮಾತನಾಡುತ್ತಾರೆ. ಪ್ರದೇಶ ಹೋಮ್ ಸಾಮರಸ್ಯಕ್ಕೂ ಕೂಡ ಯಾವುದೇ ರೀತಿಯಲ್ಲಿ ಇವತ್ತಿನ 50 ವರ್ಷಗಳಲ್ಲಿ ಆದಂತ ನೆನಪು ನಮ್ಮಲ್ಲಿ ಬರುವುದಿಲ್ಲ. ಈ ಪ್ರದೇಶ, ಈ ಸಂಸ್ಥೆಯ ಪ್ರಭಾವದಿಂದಾಗಿ ಎಲ್ಲ ಈ ಪ್ರದೇಶದ ಜನ ಬಹಳ ಸಾಮರಸ್ಯದಿಂದ ಸೌಹಾರ್ದತೆಯಿಂದ ಇಲ್ಲಿ ನಡ್ಕೊಳ್ಳುವಂಥದ್ದು ಕಾಣಬಹುದು. ದುಶ್ಚಟಗಳು ಬಹಳಷ್ಟು ಕಡಿಮೆ ಅಂತ ಕೂಡ ಈ ಇಲ್ಲಿ ಹೇಳಬಹುದು. ಸರ್ಕಾರದಿಂದ ಬರುವಂತಹ 27 ಲಕ್ಷ ಅನುದಾನಕ್ಕೆ ನಮ್ಮ ಕಟ್ಟಡವನ್ನು ಕಟ್ಟಲಿಕ್ಕೆ ನಮ್ಮಲ್ಲಿ ಜಾಗದ ಸಮಸ್ಯೆ ಇತ್ತು. ಆಗ ಅಳಿಕೆ ವಿದ್ಯಾಸಂಸ್ಥೆಯವರು ಉದಾರವಾಗಿ ನಮಗೆ ಇದರ ಬಳಿಯಲ್ಲಿರುವಂತಹ 15 ಸೆನ್ಸ್ ಜಾಗವನ್ನು ನೀಡಿರುವುದರಿಂದ ನಮ್ಮ ಈ ಕಟ್ಟಡದ ವಿಸ್ತರಣೆಗೆ ಬಹಳಷ್ಟು ಸಹಕಾರಿಯಾಗಿದೆ. ಈ ಅಳಿಕೆ ಗ್ರಾಮದ ಎಲ್ಲ ಕೃಷಿಕರು ವಿದ್ಯಾವಂತರಾಗಿರುವುದರಿಂದ ಈ ಸಹಕಾರಿ ಸಂಘದ ವಿಶೇಷವಾದಂತಹ ಅಭಿಮಾನ ಇಟ್ಟಿರುವುದರಿಂದ ಶೇಕಡಾ 100ಕ್ಕೆ 100ರಷ್ಟು ಸಾಲ ಮರುಪಾವತಿಯನ್ನು ಕೂಡ ಮಾಡ್ತಾ ಇರುವಂತದ್ದು ಸಹಕಾರಿ ಸಂಘದ ಅಭಿವೃದ್ಧಿಗೆ ಕಾರಣ ಅಂತ ಹೇಳಬಹುದು. ಅನಾಥ ಮಕ್ಕಳು, ದೀನ ದಲಿತರಿಗೆ ಟ್ರಸ್ಟ್ ಶಾಲೆ ನಡೆಸುತ್ತಿದೆ, ಉಚಿತ ಊಟ, ಆಹಾರ, ವಸತಿಯನ್ನು ನೀಡುತ್ತಿದೆ. ಅಭಿವೃದ್ಧಿ ನೋಡಿ, ಬಿಳಿಯ ಹಾಲಿನಂತೆ, ನಿರ್ಮಲ ಮನಸ್ಸಿನಂತೆ. ಇಲ್ಲಿ ಲೋಕಸೇವಾ ಟ್ರಸ್ಟ್ನ ಶಾಲೆಗೆ ಹಾಲು ಬೇಕು, ಆಸ್ಪತ್ರೆಗೂ ಹಾಲು ಬೇಕು. ಹೀಗಾಗಿ ಹೈನುಗಾರಿಕೆಯನ್ನು ಪ್ರೋತ್ಸಾಹಿಸಲಾಗುತ್ತಿದೆ. ಇಡೀ ಗ್ರಾಮ ಇಂದು ತನ್ನ ಹಾಲು ಪೂರೈಕೆಯನ್ನು ತಾನೇ ನೀಗಿಕೊಂಡು ಸುತ್ತಮುತ್ತಲ ಪ್ರದೇಶಕ್ಕೂ ಹಾಲು ವಿತರಣೆ ಮಾಡುತ್ತಿದೆ.
ಸ್ವಯಂ ಉದ್ಯೋಗದ ಪಸರಿಸುವಿಕೆಗೆ ಇದಕ್ಕಿಂತ ನಿದರ್ಶನ ಬೇಕೇನು? ಇಲ್ಲಿನ ಅಭಿವೃದ್ಧಿ ಬಗ್ಗೆ, ಚಟುವಟಿಕೆಗಳ ಬಗ್ಗೆ ಪ್ರಚಾರ ನೀಡಲು, ಪ್ರಕಟಿಸಲು ಇಲ್ಲಿ ಒಂದು ಪ್ರಕಾಶನ ಸಂಸ್ಥೆ ಇದೆ. ಕಂಪ್ಯೂಟರ್ ಪ್ರಪಂಚದಲ್ಲೂ ಮೊಳೆ ಜೋಡಿಸುವುದನ್ನು, ಮುದ್ರಿಸುವುದನ್ನು, ಈ ಪದ್ಧತಿಗಳನ್ನು ನೋಡಬೇಕೆಂದರೆ ಇಲ್ಲಿಗೆ ಬರಬೇಕು. ಇಲ್ಲಿನ ಜನ ರುದ್ರಾಕ್ಷಿ ಗಿಡದ ಮಹಿಮೆಯನ್ನು ಹೇಳುತ್ತಾರೆ. ಯಾವ್ಯಾವ ಗಿಡದ ಪ್ರಯೋಜನ ಏನು ಎಂದು ಇವರಿಗೆ ಗೊತ್ತು. ಗಿಡ ಮರಗಳ ಬಗ್ಗೆ ಅಪಾರ ಪ್ರೇಮ, ಪರಿಸರದ ಬಗ್ಗೆ ಕಾಳಜಿ ಇವರಿಗಿದೆ. ಈ ನಮ್ಮ ಶಾಲೆ ಹುಡುಗ ಪರಿಸರಕ್ಕೆ ಪ್ರಶಸ್ತಿ ಪಡೆದ ಅಂತ ಹೆಮ್ಮೆಯಿಂದ ಇವರು ಹೇಳುತ್ತಾರೆ. ಐ ಸಾ ಮೆನಿ ಟ್ರೀಸ್ ಬೀಂಗ್ ಕಟ್ ಆನ್ ದಿ ರೋಡ್ ಸೈಡ್ಸ್. ಬೈ ಸೀಯಿಂಗ್ ದಿಸ್ ಐ ಫೆಲ್ಟ್ ದಟ್ ಸೋ ಮೆನಿ ಟ್ರೀಸ್ ಆರ್ ಕಟ್ ಅಂಡ್ Nowadays, we say that global warming is going on. What is the reason for this? Only because of deforestation. So, I came to an idea and wrote it to the Forest Minister, Mr. Sri Vijay Shankar, that only if one side of the trees on the roadside is cut, then so many trees will be saved and we can reduce global warming and other things going on the earth. When I wrote this letter, he replied me that it was a very good idea and he would implement it in every ways he can. By this, I felt very happy and I pray Lord that this may continue and so many trees and plants be saved. Sai Ram. ಅಳಿಕೆ ಈಗ ಜನರನ್ನು ಆಕರ್ಷಿಸುತ್ತಿದೆ. ಇಲ್ಲಿನ ಶಾಲೆಯ ಮಹತ್ವ ಏನು, 10 ಮುತ್ತುಗಳು ಯಾವುವು ಎಂದು ಅವರು ಅರಸಿ ಬರುತ್ತಿದ್ದಾರೆ. 10 ಮುತ್ತುಗಳ ಹುಡುಕಾಟ ಅಷ್ಟೇ ಅಲ್ಲ, ಅದನ್ನು ಅನುಭವಿಸಿ ನೋಡಬೇಕಾದರೆ ಒಂದೆರಡು ದಿನ ಇಲ್ಲಿಯೇ ತಂಗಿ ಹೋಗಲು ಅಡ್ಡಿಯಿಲ್ಲ. ವಿಶ್ರಾಂತಿ ಧಾಮಗಳು ಇಲ್ಲಿವೆ. ಇಲ್ಲಿದ್ದರೆ ನಾರಾಯಣ ಭಟ್ಟರ ಜೊತೆ ಮಾನಸಿಕ ಸಂವಾದ ಮಾಡುತ್ತಾ ಅಳಿಕೆಯ ಆನಂದವನ್ನು ಆಸ್ವಾದಿಸಬಹುದು. ಇಲ್ಲಿ ನಾರಾಯಣ ಭಟ್ಟರ ವಸ್ತುಗಳ ಮತ್ತು ಹಳ್ಳಿಯ ಇತಿಹಾಸ ಸಾರುವ ಒಂದು ಮ್ಯೂಸಿಯಂ ಇದೆ. ಅಳಿಕೆ ಮತ್ತು ಮುದ್ದೇನಹಳ್ಳಿ ಸಶಕ್ತ ಗ್ರಾಮ. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಲು ಟ್ರಸ್ಟ್ ಕೈಜೋಡಿಸುತ್ತಿದೆ. ಸರ್ವ ಧರ್ಮಗಳನ್ನು ಸಾರುವ ಪೂಜಾ ಮಂದಿರಗಳಿವೆ. ಪೋಸ್ಟ್ ಆಫೀಸ್, ಬ್ಯಾಂಕ್, ಡೈರಿ, ಶಾಲೆ, ಹೀಗೆ ಎಲ್ಲ ರೀತಿಯ ಸೌಕರ್ಯಗಳು ಇಲ್ಲಿವೆ. ಅಳಿಕೆಯ ಹಾಗೆ ಇತರ ಗ್ರಾಮಗಳನ್ನು ಅಭಿವೃದ್ಧಿಪಡಿಸಬೇಕು, ಗ್ರಾಮವನ್ನು ದತ್ತು ತೆಗೆದುಕೊಳ್ಳಬೇಕು ಎಂಬ ಯೋಜನೆ ಟ್ರಸ್ಟ್ದು. ಅಣ್ಣನವರಿಗೆ ಜೀವನದಲ್ಲಿ ಹಲವಾರು ಘನ ಉದ್ದೇಶಗಳಿದ್ದು, ಆದರೆ ಅದನ್ನು ಅವರಿಗೆ ಪೂರೈಸಲು ಅವರ ಅಕಾಲ ಮರಣ ತಡೆಯಾಗಿತ್ತು. ಆದರೆ ಅವರ ಬಂಧುಗಳು, ಅವರ ಒಟ್ಟಿಗಿದ್ದವರು, ಸ್ನೇಹಿತರು, ಶಿಷ್ಯರು ಅವರು ಅದನ್ನು ಪೂರೈಸಿ ಅವರ ಆಸೆಯನ್ನು ನೆರವೇರಿಸಿದ್ದಾರೆ. ಈ ಬಗೆಯಲ್ಲಿ ನನಗೆ ತುಂಬಾ ನೆಮ್ಮದಿ ಹಾಗೂ ತೃಪ್ತಿ ಇದೆ. ಗುರಿ ಏನು ಜೀವನಕ್ಕೆ, ಗುರಿ ಅರಿತು ಜೀವಿಸುವುದು, ಧರೆಯಿಂದ ಶಿಖರಕ್ಕೇರುವುದು ಪುರುಷತನ, ಹಿರಿದರಿಂ ಹಿರಿದಾಗು ದಿನದ ಒಳಿತ ಅರಿತು ಪರಮಾರ್ಥ ಸಾಧನೆ ಮಾಡು ಎಂದರು ಡಿವಿಜಿ. ನಾರಾಯಣ ಭಟ್ಟರು ಅಳಿಕೆಯಲ್ಲಿ ಅದನ್ನೇ ಸಾಧಿಸಿದ್ದಾರೆ. ಲೋಕಸೇವಾ ಟ್ರಸ್ಟ್ ಇಂದು ಧರೆಯಿಂದ ಶಿಖರಕ್ಕೇರಿದೆ. ವಿಶ್ವವೇ ಕುಟುಂಬ, ಕುಟುಂಬದಿಂದಲೇ ವಿಶ್ವ ಎಂಬ ಚಕ್ರ ಇಲ್ಲಿ ನಿರಂತರವಾಗಿ ಚಲಿಸುತ್ತಿದೆ.